ಗೈಸ್ ನನ್ನ ಹತ್ರ ಒಂದು ಡಿಫ್ರೆಂಟ್ ಆಗಿರೋ ಕ್ವಶನ್ ಇದೆ. ಇದು 14 ಮಾರ್ಕ್ಸ್ ಗೆ ಬರ್ತಕ್ಕಂತ ಚಾನ್ಸಸ್ ಇರುತ್ತೆ. ಓಕೆನಾ? ಫಸ್ಟ್ ಕ್ವಶನ್ ಏನಿದೆ ಅಂತ ಹೇಳ್ಬಿಡೋಣ. ದಿ ಫಾಲೋಯಿಂಗ್ ಫಿಗರ್ಸ್ ವರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬುಕ್ಸ್ ಆಫ್ ಮೆಸ್ಸೆಸ್ ಪ್ರಾಸ್ಪರಸ್ ಲಿಮಿಟೆಡ್. 9% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ 3,50,000. 1,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 50 ಈಚ್ ಕಾಲ್ಡ್ ಅಪ್ 50,000. 1,000 equity shares of rupees 100 each 25 called up 25,000. 1,000 equity shares of 100 each fully paid 1,00,000 rupees. Reserves and surplus and general reserve 2,00,000 rupees and profit and loss account rupees 50,000. On a fair valuation of all assets of the company, it is found that they have an appreciation of rupees 75,000. The articles of association provided that in case of liquidation, preference shareholders will have a further claim to the extent of 10% of surplus assets, ascertain the value of each preference share and equity share. Tumba interesting agiro question. Ondu chooru edvert maadkondru kuda. Okay na? Onde ondu chooru edvert maadkondru. We are gone. Okay na? But ನಾನು ಈಕ್ವಿಟಿ ಶೇರ್ ಹೇಳೋದಕ್ಕೆ ಮುಂಚೆ ನಾನು ಪ್ರಿಫರೆನ್ಸ್ ಶೇರ್ಸ್ ಬಗ್ಗೆ ಹೇಳ್ತೀನಿ. ಓಕೆನಾ? ಅದು ಅಂದ್ರೆ ಎಲ್ಲ ಹೇಳ್ತೀನಿ. ಈಗ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನಪ್ಪ ನಮ್ಗೆ ಅಂದ್ರೆ, ಇಲ್ಲಿ ಅಸೆಟ್ಸ್ ಇರುತ್ತೆ, ಇಲ್ಲಿ ಲಯಬಿಲಿಟೀಸ್ ಇರುತ್ತೆ. ಕರೆಕ್ಟಾ? ಲಯಬಿಲಿಟೀಸ್ ಅಲ್ಲಿ ಶೇರ್ ಕ್ಯಾಪಿಟಲ್, ಹೌದಾ, ರಿಸರ್ವ್ಸ್, ಸರ್ಪ್ಲಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಈ ಕಡೆ ಎಲ್ಲ ಅಸೆಟ್ಸ್ ಇರುತ್ತೆ. ನಮ್ಗೆ ಕ್ವಶನ್ ಅಲ್ಲಿ ಕೊಟ್ಟಿರೋ ಕ್ವಶನ್ ಅಲ್ಲಿ ಎಲ್ಲೋ ಅಸೆಟ್ಸ್ ಇಲ್ಲವೇ ಇಲ್ಲ. ಕೊಟ್ಟಿದಾನ? ಕೊಟ್ಟಿಲ್ಲ. ಆದ್ರೆ ಅಸೆಟ್ಸ್ ಈಕ್ವಲ್ಸ್ ಏನಾಗಿರ್ಬೇಕು? ಕರೆಕ್ಟ್ ಅಲ್ವೋ? ಅಸೆಟ್ಸ್ ಯಾವ್ದಕ್ಕೆ ಈಕ್ವಲ್ ಆಗಿರ್ಬೇಕು? ಲಯಬಿಲಿಟೀಸ್ ಗೆ ಈಕ್ವಲ್ ಆಗಿರ್ಬೇಕು. ಹಾಗಾದ್ರೆ ನಾವೇನ್ ಮಾಡೋಣಪ್ಪ ಅಂದ್ರೆ ಲಯಬಿಲಿಟೀಸ್ ಮೇನಲ್ಲಿ ಹೋಗೋಣ. ಯಾವೇನಲ್ಲಿ ಹೋಗೋಣ? ಲಯಬಿಲಿಟೀಸ್ ಮೇಲೆ. ಅಂದ್ರೆ ಈಗ ನಾನು ಲಯಬಿಲಿಟಿ ಬೇಸ್ಡ್ ಅಂತ ಬರುತ್ತೆ. ಏನಿದು? ಲಯಬಿಲಿಟೀಸ್ ಬೇಸ್. ಫಸ್ಟ್ ಅವನು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೇಳಿದ. ಎಷ್ಟಿದೆಯಪ್ಪ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್? 9% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3,50,000 ರುಪೀಸ್ ಇದೆ. ಕರೆಕ್ಟ್ ಏನಪ್ಪ? ಸರಿಯಾಗಿದೆ. ಎರಡನೇ ಪಾಯಿಂಟ್, 1,000 ಈಕ್ವಿಟಿ ಶೇರ್ಸ್. ಕರೆಕ್ಟಾ? 1,000 ಈಕ್ವಿಟಿ ಶೇರ್ಸ್ 50 ರುಪೀಸ್ ಕಾಲ್ಡ್ ಅಪ್ ಅಂತ ಹೇಳಿದ್ದಾರೆ. ಅಂದ್ರೆ 100 ರೂಪಾಯಿ ಕೊಡ್ಬೇಕಾಗಿತ್ತು, ಅವನ್ ಎಷ್ಟು ಕೊಟ್ಟಿದ್ದಾನಪ್ಪ? 50 ರೂಪಾಯಿ ಮಾತ್ರ ಕೊಟ್ಟಿದ್ದಾನೆ. ಅಲ್ಲಿಗೆ 50,000 ರೂಪಾಯಿ ಇದೆ. ಕರೆಕ್ಟಾ? ಇನ್ನೊಬ್ರು 1,000 ಈಕ್ವಿಟಿ ಶೇರ್ಸ್ ತಗೊಂಡಿದ್ದಾರೆ, 100 ರೂಪಾಯಿಗೆ ಎಷ್ಟು ಕೊಟ್ಟಿದ್ದಾರಂತೆ? ಬರೀ 25 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ, 25,000. ಇನ್ನೊಬ್ನು 1,000 ಈಕ್ವಿಟಿ ಶೇರ್ಸ್ ತಗೊಂಡಿದ್ದಾರೆ, 100 ರೂಪಾಯಿಗೆ 100 ರೂಪಾಯಿನೂ ಕೊಟ್ಬಿಟ್ಟಿದ್ದಾರೆ. ಕರೆಕ್ಟಾ? ಅಲ್ಲಿಗೆ ಎಷ್ಟಾಗುತ್ತೆ? 1,00,000 ಆಯ್ತು. ಕರೆಕ್ಟಾ? ಇದಾದ ನಂತರ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಹೇಳಿದ್ದಾರೆ. ಏನಿದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್? ಈ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ರಿಸರ್ವ್ ಎಷ್ಟಿದೆಯಂತಪ್ಪ? 2,00,000. ಪ್ರಾಫಿಟ್ ಎಷ್ಟಿದೆಯಂತಪ್ಪ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 50,000 ಇದೆಯಂತೆ. ಕರೆಕ್ಟಾ? ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲ ಅಸೆಟ್ಸ್ ಕೂಡ 75,000 ರೂಪಾಯಿ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನಾಗಿದೆ ಅಂತೆ? 75,000. ಈಗ ಅಸೆಟ್ ಜಾಸ್ತಿ ಆದ್ರೆ ಲಯಬಿಲಿಟಿ ಏನಾಗ್ಬೇಕು? ಜಾಸ್ತಿ ಆಗ್ಬೇಕು. ಹಾಗಾದ್ರೆ ಇಲ್ಲಿ ಅಪ್ರಿಸಿಯೇಷನ್ ಆಫ್ ಅಸೆಟ್ಸ್ ಎಷ್ಟು ಜಾಸ್ತಿ ಆಗಿದೆ ಅಂತ? 75,000. ಕರೆಕ್ಟಾ? ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಇಷ್ಟು ಟೋಟಲ್ ಮಾಡ್ತೀನಿ. ಓಕೆನಾ? ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 5, 1, 13, 15, 25, 5, 8. ಕರೆಕ್ಟಾ? ಕರೆಕ್ಟ್ ಆಗಿದೆ. ಕರೆಕ್ಟ್ ಆಯ್ತಾ ಬಿಡಿ. ಈಗ ನನ್ನ ಕ್ವಶನ್ ಇಷ್ಟೇ. ನನ್ನ ಹತ್ರ ಒಂದು ಕ್ವಶನ್ ಇದೆ. ಇಷ್ಟು ವರ್ಷ ನಮ್ಮ ಹತ್ರ ಈಕ್ವಿಟಿ ಶೇರ್ಸ್ ಎಲ್ಲರೂ 100 ರುಪೀಸ್ ಕೊಡ್ತಾ ಇದ್ರು, ಹೌದಾ? ಇಲ್ಲಿ ಒಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ 1,000 ತಗೊಂಡಿದ್ದಾನೆ, 100 ರೂಪಾಯಿ ಕೊಟ್ಟವನೆ. ಇನ್ನೊಬ್ನು 25 ರೂಪಾಯಿ ಕೊಟ್ಟವನು 100 ರೂಪಾಯಿಗೆ. ಇನ್ನೊಬ್ನು 100 ರೂಪಾಯಿ 50 ರೂಪಾಯಿ ಮಾತ್ರ ಕೊಟ್ಟಿದ್ದಾನೆ. ಹಾಗಾದ್ರೆ ಇಲ್ಲಿ 3 ಜಾತಿ ಈಕ್ವಿಟಿ ಶೇರ್ಸ್ ಇದ್ದಾರೆ.
ಒಂದು ಜಾತಿ ಬಂದು 100 ರೂಪಾಯಿ ಕೊಟ್ಟವರು, ಇನ್ನೊಂದು ಜಾತಿ ಬಂದು 50 ರೂಪಾಯಿ ಕೊಟ್ಟವರು, ಇನ್ನೊಂದು ಜಾತಿ ಬಂದು 25 ರೂಪಾಯಿ ಕೊಟ್ಟವರು. ಈ ತರ ಜಾತಿಗೆ ಒಬ್ಬೊಬ್ಬರು ಕೊಡ್ತಾ ಇದ್ರೆ ಏನಿದು ಜಾತಿಗೆ ಒಬ್ಬೊಬ್ಬರು ಕೊಡ್ತಾ ಇದ್ರೆ ನಾವು ತುಂಬಾ ಕಷ್ಟ ಆಗುತ್ತೆ. ಏನ್ ಕಷ್ಟ ಆಗುತ್ತೆ? ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಕರೆಕ್ಟಾ? ಅದಕ್ಕೆ ನಾನೇನ್ ಮಾಡ್ತೀನಿ, ಒಂದು ಅಸಂಪ್ಷನ್ ಮಾಡ್ಕೊಳ್ತೀನಿ. ಏನಿದು ಜಸ್ಟ್ ಅಸಂಪ್ಷನ್. ಏನ್ ಅಸಂಪ್ಷನ್ ಅಪ್ಪ ಅಂದ್ರೆ, ಈ 50 ರೂಪಾಯಿ ಕೊಟ್ಟವರು, ಈ 25 ರೂಪಾಯಿ ಕೊಟ್ಟವರು, 50 ರೂಪಾಯಿ ಕೊಟ್ಟವರು ಇನ್ನು ಎಷ್ಟು ಕೊಡ್ಬೇಕು ನಮ್ಗೆ? ಇನ್ನು 50 ರೂಪಾಯಿ ಕೊಡ್ಬೇಕು, ಕರೆಕ್ಟಾ? ಹಾಗಾದ್ರೆ ಕಾಲ್ಡ್ ಅಪ್ ಕ್ಯಾಪಿಟಲ್ ಏನಿದು, ಈ 1000 ಈಕ್ವಿಟಿ ಶೇರ್ಸ್ ಇದ್ರಲ್ವಾ, ಇವರು 50 ರೂಪಾಯಿ ಕೊಡ್ಬೇಕಾಗಿತ್ತು, 100 ರೂಪಾಯಿ ಕೊಡ್ಬೇಕಾಗಿತ್ತು, 50 ರೂಪಾಯಿ ಕೊಟ್ಟಿದ್ದಾರೆ, ಇನ್ನೂ 50 ರೂಪಾಯಿ ಬಂದಿದೆ ಅಂತ ಅನ್ಕೋಣ. ಅನ್ಕೊಳ್ಳೋದಕ್ಕೆ ಯಾರಾದ್ರೂ ದುಡ್ಡು ಕೊಡ್ಬೇಕಾ? ಏನೂ ಇಲ್ಲ. ಇನ್ನೊಬ್ನು 1000 ಈಕ್ವಿಟಿ ಶೇರ್ಸ್ ತಗೊಂಡಿದ್ದಾನೆ, 100 ರೂಪಾಯಿಗೆ ಬರೀ 25 ರೂಪಾಯಿ ಮಾತ್ರ ಕೊಟ್ಟಿದ್ದಾನೆ, ಇನ್ನು ಎಷ್ಟು ಕೊಡ್ಬೇಕು? ಅವನು 75 ಕೊಟ್ಟಿದ್ದಾನೆ ಅಂತ ಅನ್ಕೋಣ. ಈಗ ಒಟ್ಟು ಎಷ್ಟಾಯ್ತು? 1,25,000 ಬಂದಿದೆ ಅಂತ ಅನ್ಕೋಣ. ಅನ್ಕೋಣ ಬೇಡವಾ? ಅನ್ಕೋಣ. 9,75,000 ಆಯ್ತು, ಕರೆಕ್ಟಾ? ಇಷ್ಟು ನಮ್ಮ ಹತ್ರ ಅಸೆಟ್ ಇದೆ ಅಂತ ಆಯ್ತು. ಇದರಲ್ಲಿ ಏನ್ ಮೈನಸ್ ಮಾಡಬೇಕು, ಯಾರಿಗಾದ್ರೂ ಐಡಿಯಾ ಇದೆಯಾ ಅಂದ್ರೆ ನಾನು ಹೇಳ್ತೀನಿ, ನಿಮ್ಗೆ ಯಾರಿಗೂ ಐಡಿಯಾ ಇಲ್ಲ. ಇದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಮೈನಸ್ ಮಾಡಿ. ಸರ್, ಫಸ್ಟ್ ಏನಕ್ಕೆ ಆಡ್ ಮಾಡಿದ್ರಿ, ಆಮೇಲೆ ಏನಕ್ಕೆ ಅಂದ್ರೆ ನಾನು ಹೇಳ್ತೀನಿ. ಫಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಮೈನಸ್ ಮಾಡಿ, ಎಷ್ಟಿದ್ಯಪ್ಪ? 3,50,000 ಮೈನಸ್ ಮಾಡಿದ್ನ. ಇನ್ನು ಉಳಿಯೋದೆಲ್ಲ ಯಾರಿಗಪ್ಪ? ಈಕ್ವಿಟಿ ಶೇರ್ ಹೋಲ್ಡರ್ಸ್, ಕರೆಕ್ಟಾ? ಕರೆಕ್ಟಾ? ಓಕೆ, ಇಲ್ಲಿ ಸ್ವಲ್ಪ ಅಳಿಸ್ತೀನಿ. ಓಕೆನಾ? ಇಲ್ಲಿಂದ ಇಲ್ಲಿ ಸುಮ್ಮನೆ ನಾನು ಇಲ್ಲ ಹಾಕೊಡ್ತೀನಿ. 3,50,000 ಮೈನಸ್ ಮಾಡಿದ್ರೆ ಅವ್ರ ದುಡ್ಡು ಕೊಟ್ಬಿಟ್ರೆ ಇನ್ನು ಎಲ್ಲ ಯಾರಿಗೆ ಹೋಗುತ್ತಪ್ಪ? ಈಕ್ವಿಟಿ ಶೇರ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಆಕ್ಚುಯಲ್ ಆಗಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಆಕ್ಚುಯಲ್ ಆಗಿ ನಮ್ಮ ಹತ್ರ ಎಷ್ಟಪ್ಪ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರೋದು? 1,1,1 ಒಟ್ಟು ಎಷ್ಟಿದ್ದಾರೆ? 3,000 ಈಕ್ವಿಟಿ ಶೇರ್. ಎಲ್ಲರೂ 100 ರೂಪಾಯಿ ಕೊಟ್ಟಿದ್ದಾರೆ ಅಂತಾನೆ ತಾನೇ ಅನ್ಕೊಂಡ್ರದ್ದು. ಈಗ ಇಂಟು 100 ರುಪೀಸ್ ಹಾಕೊಂಡ್ರೆ ಎಷ್ಟಪ್ಪ ಆಗುತ್ತೆ? 300,000 ಆಗುತ್ತೆ, ಕರೆಕ್ಟ್ ಏನಪ್ಪ? ಹಾಗಾದ್ರೆ ಇನ್ನು ಎಷ್ಟು ಬೇಕುತ್ತೆ? ಇದನ್ನ ಏನಂತ ಹೇಳ್ಬೇಕಂತೆ? ಇದು ಸರ್, ಇದ್ರ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಓದ್ಬೇಕಾಗುತ್ತೆ, ಓದಿದ್ರೆ ಗೊತ್ತಾಗುತ್ತೆ. ನೋಡಿ, ದಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಪ್ರೊವೈಡೆಡ್ ದಟ್ ಇನ್ ಕೇಸ್ ಆಫ್ ಲಿಕ್ವಿಡೇಷನ್, ಏತು ತೋರ್ಸ ಅವನ ಬೋನ್ಗೆ, ಇನ್ ಕೇಸ್ ಆಫ್ ಲಿಕ್ವಿಡೇಷನ್ ದಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ವಿಲ್ ಹ್ಯಾವ್ ಎ ಫರ್ದರ್ ಕ್ಲೇಮ್ ಟು ದ ಎಕ್ಸ್ಟೆಂಟ್ ಆಫ್ 10% ಆಫ್ ಸರ್ಪ್ಲಸ್ ಅಸೆಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಕಂಪನಿ ಏನೋ, ಕಂಪನಿ ಏನಾದ್ರೂ ಲಿಕ್ವಿಡೇಷನ್ ಆದಾಗ, ಇದು ಕಂಡೀಷನ್ ಇರೋದು ಬಲ, ಕಂಪನಿ ಲಿಕ್ವಿಡೇಷನ್ ಆಯ್ತು ಅಂತ ಇಟ್ಕೊಳ್ಳಿ, ಎಲ್ಲ ಅಸೆಟ್ಸ್ ಮಾರ್ತೀಯ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೂ ಕೊಟ್ಬಿಡ್ತೀಯ, ಈಕ್ವಿಟಿ ಕ್ಯಾಪಿಟಲ್ಗೂ ಕೊಡ್ತೀಯ, ಅವ್ರು ಕೊಟ್ಟ ಆದ್ಮೇಲೂ ಇನ್ನೇನಾದ್ರೂ ಉಳಿದ್ರೆ ಅದನ್ನ ಸರ್ಪ್ಲಸ್ ಅಂತ ಕರೀರಿ. ಈ ಸರ್ಪ್ಲಸ್ ಅಲ್ಲಿ ಪಾಪ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ 10% ಕೊಡಿ ಅಂತ ಹೇಳುತ್ತೆ. ಯಾರು ಕೊಡ್ಬೇಕಂತೆ? ಪ್ರಿಫರೆನ್ಸ್ ಶೇರ್. ಹಾಗಾದ್ರೆ ಇದರಲ್ಲಿ 10% ಯಾರು ಕೊಡ್ಬೇಕಂತೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್. 10% ಎಷ್ಟು ಬರುತ್ತೆ? 32,500 ಬರುತ್ತೆ, ಕರೆಕ್ಟಾ? ಈಗ ಇನ್ ಎಷ್ಟು ಉಳಿಯುತ್ತಪ್ಪ? 2,90,500 ಉಳಿ, 92 ಕರೆಕ್ಟ್, 2,92,000. ಇದು 10% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಬಂದ್ರೆ ಇದೆಲ್ಲ ಯಾರಿಗೆ ಹೋಗುತ್ತೆ? ಕರೆಕ್ಟಾ? ಈಗ ನೀವೇ ಹೇಳಿ, ಈಕ್ವಿಟಿ ಶೇರ್ ಹೋಲ್ಡರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಇಲ್ಲಿ ಎಷ್ಟು ಕೊಡ್ತಾ ಇದೀವಿ ಪ್ಲಸ್ ಏನ್ ಕೊಡ್ತಾ ಇದೀವಿ, ಕರೆಕ್ಟಾ? ಹಾಗಾದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರಿಗೆ ಸೇರ್ಬೇಕಾಗಿರೋ 3,50,000 ಪ್ಲಸ್ ಸರ್ಪ್ಲಸ್ ಅಲ್ಲಿ ಬಂದಿರೋ 32,500 ಎರಡೂ ಸೇರಿದ್ರೆ 3,82,500 ಕೊಡ್ತೀವಿ. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ಇಲ್ವೋ? ನಾರ್ಮಲ್ ಆಗಿ ಬರೋಣಪ್ಪ, ಇಷ್ಟು ಇದೆ ಅಸೆಟ್ ಇದೆ,
ಇದರಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 3.5 ಲಕ್ಷ ಕೊಟ್ವಿ ಅಂತ ಇಟ್ಕೊಳ್ಳಿ. ಇನ್ನು ಮಿಕ್ಕಿದ್ದಲ್ಲಿ ಯಾರಿಗೆ ಪ್ರಿಫರೆನ್ಸ್? ಈಕ್ವಿಟಿ ಅವ್ರಿಗೆ. ಸಪೋಸ್ ಈಕ್ವಿಟಿ ಅವ್ರಿಗೆ ಕೊಡಬೇಕಾಗಿರೋದು 3 ಲಕ್ಷ ಆಸ್ ಪರ್ ದ ಪ್ರಾಬ್ಲಮ್. ಯಾಕೆಂದ್ರೆ ಎಲ್ಲರೂ ಕೊಟ್ಟಿದ್ದಾರೆ 100 ರೂಪೀಸ್ ಅಂತ ಅನ್ಕೊಂಡಿದ್ದೀವಿ, ಕರೆಕ್ಟಾ? 3 ಲಕ್ಷನೂ ಕೊಟ್ರೆ ಇನ್ನೂ ಎಷ್ಟಿರುತ್ತೆ? ಅಲ್ಲಿಗೆ ನಾವ್ ಇಲ್ಲಿ ಕೊಟ್ಬಿಟ್ಟಿದ್ರೆ 3 ಲಕ್ಷದ ಜಾಗದಲ್ಲಿ 6,25,000 ಕೊಡಬೇಕಾಗಿತ್ತು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಆದ್ರೆ ಕಂಡೀಷನ್ ಏನಂತ ಇದೆ ಕಂಪನಿನಲ್ಲಿ ಅಂದ್ರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಫುಲ್ ಕೊಟ್ಟಾದ್ಮೇಲೆ, ಕೇಳಿಸ್ಕೊತಾ ಇದ್ರಾ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಕೊಟ್ಟಾದ್ಮೇಲೆ ಇನ್ನೂ ಏನಾದ್ರೂ ಉಳಿದ್ರೆ ಅದನ್ನ ಸರ್ಪ್ಲಸ್ ಅಂತ ಕರೀರಿ. ಆ ಸರ್ಪ್ಲಸ್ ಅಲ್ಲಿ 10% ಪಾಪ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ಕೊಡಿ ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ಇನ್ನು ಉಳಿದಿದ್ದನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡಿ ಅಂತ ಹೇಳ್ತಾರೆ. ಈಗ 10% 32.5 + 3.5 ಲಕ್ಷ ಒರಿಜಿನಲ್ ಅಮೌಂಟ್ ಎರಡು ಸೇರಿದ್ರೆ 3,82,500 ರೂಪಾಯಿ ಕೊಡ್ತೀವಿ ಯಾರಿಗೆ? ಪ್ರಿಫರೆನ್ಸ್. ಇನ್ ಮಿಕ್ಕಿದೆಲ್ಲ ಯಾರಿಗೆ ಬರುತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬರುತ್ತೆ, ಕರೆಕ್ಟಾ? ಇದು ನೆಟ್ ಅಸೆಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಬರುತ್ತೆ ಅಂದ್ರೆ 5,92,500 ಬರುತ್ತೆ. ಇದೆಲ್ರಿಗೂ ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ಕೊಡ್ಲ, ಇಲ್ಲಿವರೆಗೂ ಎಲ್ರಿಗೂ ಅರ್ಥ ಆಯ್ತು, ಕರೆಕ್ಟಾ? ಇಲ್ಲಿವರೆಗೂ ಎಲ್ಲರಿಗೂ ಅರ್ಥ ಆಯ್ತು, ಕರೆಕ್ಟಾ? ಸಪೋಸ್ ಇದು ಲಯಬಿಲಿಟಿ ಎಲ್ಲ ಅಸೆಟ್ ಅಂತಾನೆ ಇಟ್ಕೊಳ್ಳಿ. ನನ್ನ ಹತ್ರ 9,75,000 ರೂಪಾಯಿ ಅಸೆಟ್ ಇತ್ತು. ಆ ಅಸೆಟ್ಸ್ ಅಲ್ಲಿ ಬಂದಿರೋ ದುಡ್ಡಲ್ಲಿ ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 3.5 ಲಕ್ಷ ಕೊಟ್ಟೆ, ಇನ್ನು 6,25,000 ಈಕ್ವಿಟಿ ಕೊಡಬೇಕಾಗಿತ್ತು. ಆದ್ರೆ ಅವನ ಕಂಡೀಷನ್ ಏನ್ ಹೇಳಿದಾನೆ? ಹೇಳಿರೋದು ಇಷ್ಟೇ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಒರಿಜಿನಲ್ ಆಗಿ ಎಷ್ಟು ಕೊಡ್ಬೇಕು ಅಷ್ಟನ್ನು ಕೊಟ್ಬಿಡಿ, ಇನ್ನೂ ಏನಾದ್ರೂ ಉಳಿದ್ರೆ ಅದನ್ನ ಸರ್ಪ್ಲಸ್ ಅಂತ ಕರೀವಿ. ಸರ್ಪ್ಲಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ನೀವು ಊರಿಗೆ ಏನಕ್ಕೆ, ಅವ್ರಿಗೊಂದು 10% ಕೊಡಿ ಪ್ರಿಫರೆನ್ಸ್ ಅವ್ರಿಗೆ, ಮಿಕ್ಕಿದ್ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದ್ಯಾ? ಆತರ ಹೋದಾಗ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಒಟ್ಟು ಎಷ್ಟು ಬರುತ್ತೆ? 3.5 ಲಕ್ಷ ಬದಲು ಅವ್ರಿಗೆ ಎಷ್ಟು ಬರುತ್ತೆ? 82,500 ಬರುತ್ತೆ. ಅರ್ಥ ಆಯ್ತಾ? ಈಗ ನಾವೇನ್ ಮಾಡಂದ್ರೆ ಈಕ್ವಿಟಿ ಶೇರ್ ವ್ಯಾಲ್ಯೂ ಮಾಡ, ಪ್ರಿಫರೆನ್ಸ್ ಈಸಿ, ಓಕೆನಾ? ಈಕ್ವಿಟಿ ಮಾಡ. ಹೆಂಗ್ ಮಾಡೋದು ಹೇಳಿದ್ರೆ, ಈಗ ನೆಟ್ ಅಸೆಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆಯಪ್ಪ? 5,92,500 ಇದೆ. ಡಿವೈಡೆಡ್ ಬೈ ಹೌ ಮೆನಿ ಶೇರ್ಸ್? 3,000 ಶೇರ್ಸ್. ಎಷ್ಟು ಬರುತ್ತೆ? 197.55 ಪರ್ ಶೇರ್, ಕರೆಕ್ಟ್ ಏನಪ್ಪ? ಇದು ಯಾವಾಗ? ಎಲ್ಲರೂ 100 ರೂಪಾಯಿ ಕೊಟ್ಟಾಗ. ಎಲ್ಲರೂ 100 ರೂಪಾಯಿ ಕೊಟ್ಟವರ? ಒಬ್ಬನ 50 ಕೊಟ್ಟವನೆ ಅಂತ ಅನ್ಕೊಂಡಿದ್ವಿ, ಇನ್ನೊಬ್ನ 75 ಕೊಟ್ಟವನೆ ಅಂತ ಅನ್ಕೊಂಡಿದ್ವಿ. ಹಾಗಾದ್ರೆ ಅವ್ರದು 197.50 ರೂಪಾಯಿ ಇರೋ ಚಾನ್ಸೇ ಇಲ್ಲ, ಕರೆಕ್ಟ್? ಹಾಗಾದ್ರೆ ಫಸ್ಟ್ ಒನ್ ಫುಲ್ಲಿ ಪೇಯ್ಡ್ ಅವ್ದು ಅಂದ್ರೆ 100 ರೂಪೀಸ್ ಕೊಟ್ಟವ್ದು ಒಂದ್ ಶೇರ್ ಮೇಲೆ ಎಷ್ಟಿರುತ್ತಪ್ಪ? ಕರೆಕ್ಟಾ? ಎರಡನೇ ಒಂದು 50 ಪೇಯ್ಡ್ ಅಪ್ ಅವ್ನು, ಹೌದಾ? 100 ರೂಪಾಯಿ 50 ರೂಪಾಯಿ ಕೊಟ್ಟವನು, ಇನ್ ಎಷ್ಟು ಕೊಟ್ಟಿದ್ದಾನೆ ಅನ್ಕೊಂಡಿದ್ವಿ? 50 ರೂಪಾಯಿ ಕೊಟ್ಟಿದ್ದಾನೆ. ಅದೇನ್ ಕೊಟ್ಟಿದ್ದಾನೆ ಅಂತ ಅನ್ಕೊಂಡಿದ್ವಲ್ವಾ, ಈ 197.5 ಅಲ್ಲಿ 50 ರೂಪೀಸ್ ನ ಮೈನಸ್ ಮಾಡಿ ಬರೋದು 147.50 ರೂಪೀಸ್. ಕ್ಲಿಯರಾ? ಇನ್ನೊಬ್ನು 25 ಪೇಯ್ಡ್ ಅಪ್ ಅವನಿದ್ದ, ಕರೆಕ್ಟಾ? ಅವನು ಎಷ್ಟು ಕೊಟ್ಟಿದ್ದಾನೆ ಅಂತ ಅನ್ಕೊಂಡಿದ್ದೀವಿ? 75. ಕರೆಕ್ಟಾ? ಅಲ್ಲಿ ಎಷ್ಟು ಬರುತ್ತಪ್ಪ? 122.5. ಈಗ ಅರ್ಥ ಆಯ್ತಾ? ಅಲ್ಲಿಗೆ 100 ರೂಪಾಯಿ ಕೊಟ್ಟ 1,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ 100 ರೂಪಾಯಿ ಕೊಟ್ಟ 100 ರೂಪಾಯಿ ಶೇರ್ ಮೇಲೆ ಮಾರ್ಕೆಟ್ ಅಲ್ಲಿ ಇವತ್ತೆಷ್ಟು 197.50 ರೂಪಾಯಿ. ಯಾರು 50 ರೂಪಾಯಿ ಒಂದ್ ಶೇರ್ ಕೊಟ್ಟಿದ್ರು, ಆ 50 ರೂಪಾಯಿ ಶೇರ್ ಬೆಲೆ ಇವತ್ತೆಷ್ಟು? 147.50 ರೂಪೀಸ್. ಯಾರು ಬರೀ 25 ರೂಪೀಸ್ ಪೇಮೆಂಟ್ ಮಾಡಿದ್ರು, ಅವ್ರ ಶೇರ್ ಪ್ರೈಸ್ 122.50 ರೂಪೀಸ್ ಪರ್ ಶೇರ್. ಅರ್ಥ ಆಯ್ತಾ ಇಲ್ವಾ? ಪಕ್ಕ ಅರ್ಥ ಆಯ್ತಾ? ಈಸಿಯಾಗಿ ಅರ್ಥ ಆಯ್ತಾ? ಓಕೆ. ಈಗ ಅವನು ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಕೇಳಿದ, ಕರೆಕ್ಟಾ? ನಾನು ಇಲ್ಲೇ ಮಾಡ್ಬಿಡ್ತೀನಿ ಚಿಕ್ಕದಾಗಿ ಸಾಕೋದಕ್ಕೆ. ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ಸ್ ನೋಡಿ, ಟೋಟಲ್ ಅಮೌಂಟ್ ಪೇಯಬಲ್, ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್.
ಎಷ್ಟಪ್ಪ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ತಾ ಇರೋದು ಒಟ್ಟು 3,82,500. ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಇದೆ ಅಂತ ಹೇಳ್ತಾ ಇದಾರಪ್ಪ ಪ್ರಾರಂಭದಲ್ಲಿ ಏನು ಹೇಳ್ತಾರಲ್ವಾ 9% ಪ್ರಿಫರೆನ್ಸ್ ಶೇರ್ಸ್ 100 rupees ಈಚ್ ಅದು 100 rupees ಈಚ್ ಅಂತ ಹೇಳಿದ್ರೆ ಎಷ್ಟು 50 rupees ಈಚ 100 rupees ಹಂಡ್ರೆಡ್ ಈಚ್ ಅಲ್ಲಿಗೆ 3,500 ಶೇರ್ಸ್ ಬರುತ್ತೆ ಎಷ್ಟು ಬರುತ್ತೆ ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ಬರೀತೀನಿ ನೋಡಿ 3,50,000 ಡಿವೈಡೆಡ್ ಬೈ 100 ಅಲ್ಲಿಗೆ ಎಷ್ಟಾಯ್ತು 3,500 ಶೇರ್ಸ್ ಕ್ಲಿಯರಾ ಅರ್ಥ ಆಯ್ತಾ ಇಲ್ವಾ ಈಗ ಒಂದು ಶೇರ್ ಪ್ರಿಫರೆನ್ಸ್ ಶೇರ್ ಬೆಲೆ ಎಷ್ಟು ಹೇಳಿ 3,82,500 ಡಿವೈಡೆಡ್ ಬೈ 3,500 ಅಂದ್ರೆ 100 rupees ಪ್ರಿಫರೆನ್ಸ್ ಶೇರ್ ಬೆಲೆ ಮಾರ್ಕೆಟ್ ಅಲ್ಲಿ ಎಷ್ಟು ಓಡ್ತಾ ಇದೆ 109.25 rupees ಓಡ್ತಾ ಇದೆ ಅರ್ಥ ಆಯ್ತಾ ಇದು ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಇದು ವ್ಯಾಲ್ಯೂ ಆಫ್ ಇದು 14 marks ಕ್ವಶನ್ ತುಂಬಾ ಕಷ್ಟ ತುಂಬಾ ವಿರಳ ಈ ತರ ಕ್ವಶನ್ ಕೇಳೋದು ಬಟ್ ಮಾಡ್ಸಿದೀನಿ ನೀಟಾಗಿ ಅರ್ಥ ಆಗಿದೆಯಾ ಬರ್ಕೋ